ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಾರ್ವತಿ ನಕ್ಷತ್ರಗಳ ಬಗ್ಗೆ ಮಾಹಿತಿ ಸ್ವಲ್ಪನ ಕೊಟ್ಟಿದ್ದೀನಿ ಭಾಗ ಒಂದರಲ್ಲಿ ಇವತ್ತು ಭಾಗ ಎರಡರಲ್ಲಿ ಮತ್ತೆ ಕೊಡ್ತಾ ಇದ್ದೀನಿ ನಾನು ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯ ಸುಧಾ ಅಂತ ಹೆಸರು ಮತ್ತು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಕೇಳಿಕೊಂಡು ನಾನು ವಿಷಯಕ್ಕೆ ಬರ್ತೀನಿ ನಕ್ಷತ್ರಗಳ ತತ್ವಗಳು ಐದು ವಿಧ ಭೂತತ್ವ ಅಗ್ನಿತತ್ವ ಜಲತತ್ವ ವಾಯು ತತ್ವ ಆಕಾಶ ತತ್ವ ಅಂತ ಹೇಳ್ಬಿಟ್ಟು ಐದು ವಿಧ ಭೂತತ್ವ ಯಾವುದು ಅಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಐದು ಅಗ್ನಿತತ್ವದ್ದು ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಆರು ನಕ್ಷತ್ರಗಳಿದೆ ಜಲತತ್ವದ್ದು ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಪುಬ್ಬ ಮಕ ಆರು ನಕ್ಷತ್ರಗಳಿದೆ ವಾಯು ನಕ್ಷತ್ರಗಳು ಅಂದರೆ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಆಕಾಶ ತತ್ವದ ನಕ್ಷತ್ರಗಳು ಅಂದರೆ ಧನಿಷ್ಠ ಶತಭೀಷ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿಗೂ ಐದು ತತ್ವಗಳು ಹಂಚಿದ್ದೀವಿ ನೆಕ್ಸ್ಟ್ ಸ್ಲೈಡ್ ನೋಡಿ ಇವಾಗ ನಕ್ಷತ್ರಗಳು ಯಾವ್ಯಾವ ನಕ್ಷತ್ರಗಳು ಯಾವ್ಯಾವ ರಾಶಿಯಲ್ಲಿ ಬರ್ತವೆ ಅಂತ ಹೇಳ್ತೀನಿ ಇಲ್ಲಿ ಮೇಷರಾಶಿಯಲ್ಲಿ ಅಶ್ವಿನಿ ನಾಲ್ಕು ಪಾದಗಳು ಬರುತ್ತೆ ಭರಣಿ ನಕ್ಷತ್ರದ್ದು ನಾಲ್ಕು ಪಾದ ಬರುತ್ತೆ ಅದಾದ್ಮೇಲೆ ಕೃತಿಕ ನಕ್ಷತ್ರದ್ದು ಒಂದು ಪಾದ ಬರುತ್ತೆ ನಾಲ್ಕು ನಾಲ್ಕು ಪ್ಲಸ್ ಒಂದು ಒಂಬತ್ತು ಪಾದ ಆಯಿತು ಪ್ರತಿಯೊಂದು ರಾಶಿಯಲ್ಲೂ ಇದೇ ರೀತಿ ಒಂಬತ್ತು ಪಾದ ಇರುತ್ತೆ ನೆಕ್ಸ್ಟ್ ವೃಷಭ ರಾಶಿಯಲ್ಲಿ ಕೃತಿಕ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಇರುತ್ತೆ ರೋಹಿಣಿ ನಾಲ್ಕನೇ ಪಾದ ಇರುತ್ತೆ ಬೃಹಶಿರ ಒಂದು ಎರಡನೇ ಪಾದ ಇರುತ್ತೆ ಮಿಥುನ ರಾಶಿಯಲ್ಲಿ ಮೂರು ನಾಲ್ಕನೇ ಪಾದ ಮೃಗಶಿರೋದಿರುತ್ತೆ ಆರಿದ್ರ ನಾಲ್ಕನೇ ಪಾದ ಇರುತ್ತೆ ಪುನರ್ವಸು ಒಂದು ಎರಡು ಮೂರನೇ ಪಾದ ಇರುತ್ತೆ ಅದೇ ರೀತಿ ಕಟಕ ರಾಶಿಯಲ್ಲಿ ಪುನರ್ವಸು ನಾಲ್ಕನೇ ಪಾದ ಇರುತ್ತೆ ಪುಷ್ಯ ನಾಲ್ಕು ಪಾದಗಳು ಆಶ್ಲೇಷ ನಾಲ್ಕು ಪಾದಗಳು ಇರುತ್ತೆ ಸಿಂಹರಾಶಿಯಲ್ಲಿ ಮಹಾ ನಕ್ಷತ್ರದ ನಾಲ್ಕು ಪಾದ ಪುಬ್ಬ ನಕ್ಷತ್ರದ ನಾಲ್ಕು ಪಾದ ಉತ್ತರ ನಕ್ಷತ್ರ ನಕ್ಷತ್ರದ ಒಂದನೇ ಪಾದ ಇರುತ್ತದೆ ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದ ಇರುತ್ತೆ ಅಷ್ಟ ನಕ್ಷತ್ರದ ನಾಲ್ಕು ಪಾದಗಳು ಇರುತ್ತೆ ಚಿತ್ತ ನಕ್ಷತ್ರದ್ದು ಒಂದು ಎರಡನೇ ಪಾದಗಳು ಇರುತ್ತೆ ತುಲಾ ರಾಶಿಯಲ್ಲಿ ಚಿತ್ತ ಮೂರು ನಾಲ್ಕನೇ ಪಾದ ಇರುತ್ತೆ ಸ್ವಾತಿ ನಾಲ್ಕನೇ ಪಾದ ಇರುತ್ತೆ ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದ ಇರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಇರುತ್ತೆ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಇರುತ್ತವೆ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಇರ್ತವೆ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದ ಇರುತ್ತೆ ಮಕರ ರಾಶಿಯಲ್ಲಿ ಉಳಿಕೆ ಉಳಿದ ನಕ್ಷತ್ರದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಇರುತ್ತೆ ಶ್ರವಣ ನಕ್ಷತ್ರದ ನಾಲ್ಕು ಪಾದ ಇರುತ್ತೆ ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಇರುತ್ತೆ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳಿದ್ದು ಶತವಿಷ ನಕ್ಷತ್ರದ ನಾಲ್ಕು ಪಾದಗಳು ಸತ ಇರುತ್ತೆ ಪೂರ್ವಭದ್ರಾ ನಕ್ಷತ್ರದ ಒಂದು ಎರಡು ಮೂರನೇ ಪಾದ ಇರುತ್ತೆ ಕೊನೆ ರಾಶಿ ಮೀನರಾಶಿ ಪೂರ್ವಭದ್ರಾ ನಕ್ಷತ್ರದ ನಾಲ್ಕನೇ ಪಾದ ಉತ್ತರಭದ್ರಾ ನಕ್ಷತ್ರದ ನಾಲ್ಕನೇ ಪಾದ ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಇರುತ್ತೆ ಒಟ್ಟಾರೆ ಒಂದೊಂದು ರಾಶಿಗೂ ಒಂಬತ್ತೊಂಬತ್ತು ಪಾದಗಳಿರುತ್ತೆ ನೋಡಿ ಇಲ್ಲಿ ಕೃತಿಕ ನಕ್ಷತ್ರದ್ದು ಎರಡು ಮೂರು ನಾಲ್ಕು ಒಂದು ರಾಶಿಯಲ್ಲಿ ಇದೆ ಇದನ್ನ ತ್ರಿಪಾದಿ ನಕ್ಷತ್ರ ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಪುನರ್ವಸು ಒಂದು ಎರಡು ಮೂರು ಮೂರು ಪಾದ ಇದಾವೆ ಇದನ್ನ ತ್ರಿಪಾದಿ ಅಂತ ಹೇಳ್ತೀವಿ ಅದೇ ರೀತಿ ಉತ್ತರ ನಕ್ಷತ್ರದ್ದು ಎರಡು ಮೂರು ನಾಲ್ಕು ಪಾದದ್ದು ಅಂದರೆ ಮೂರು ಪಾದದ್ದು ಇರುತ್ತೆ ಮೂರು ಪಾದನ ತ್ರಿಪಾದಿ ಅದೇ ರೀತಿ ನೋಡಿ ವಿಶಾಖ ನಕ್ಷತ್ರದ್ದು ಒಂದು ಎರಡು ಮೂರನೇ ಪಾದ ಇರುತ್ತೆ ಇದನ್ನ ತ್ರಿಪಾದಿ ನಕ್ಷತ್ರ ಅಂತ ಹೇಳ್ತೀವಿ ಒಟ್ಟಾರೆ ಉತ್ತರಾಷಡ ನಕ್ಷತ್ರದ್ದು ಎರಡು ಮೂರು ನಾಲ್ಕನೇ ಪಾದ ಮಕರ ರಾಶಿಯಲ್ಲಿರುತ್ತೆ ಉತ್ತರಾಷ ಈ ಪಾದಗಳು ತ್ರಿಪಾದಿ ನಕ್ಷತ್ರದಾಗಿರುತ್ತೆ ಪೂರ್ವ ಬಾದರ ಒಂದು ಎರಡು ಮೂರನೇ ಪಾದ ಕುಂಭರಾಶಿ ಬೀಳುತ್ತೆ ಅದು ತ್ರಿಪಾದಿ ನಕ್ಷತ್ರ ಆಗಿರುತ್ತೆ ನಾವು ತಿಳಿಬೇಕಾಗಿರೋದು ಏನಂದ್ರೆ ರವಿ ನಕ್ಷತ್ರ ಮತ್ತು ಗುರುವಿನ ನಕ್ಷತ್ರಗಳು ತ್ರಿಪಾದಿ ನಕ್ಷತ್ರಗಳು ಆಗಿರ್ತವೆ ಇನ್ನೊಂದು ಅಬ್ಸರ್ವ್ ಮಾಡಿ ಕುಜನ ನಕ್ಷತ್ರ ಮೃಗಶಿರ ಚಿತ್ತ ಧನಿಷ್ಠ ಅವು ಒಂದೊಂದು ರಾಶಿಯಲ್ಲಿ ಎರಡೆರಡು ಪಾದ ಇರುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಅಂಥ ವಿಷಯ ಮತ್ತು ನೋಡಿ ಬಸಂದಿ ಅಂತ ಹೇಳಿದ್ದೆ ನಾನು ಬಸಂದಿ ಇಲ್ಲ ವೃಕ್ಷಸಂಧಿ ಹೇಳ್ಬಿಟ್ಟು ಆಶ್ಲೇಷ ನಕ್ಷತ್ರದ ಕೊನೆಯ ನಾಲ್ಕನೇ ಭಾಗದ ನಾಲ್ಕನೇ ಪಾದದ ಕೊನೆ ಭಾಗ ಬಸಂದಿಗೆ ಸೇರಿರುತ್ತೆ ಜ್ಯೇಷ್ಠ ನಕ್ಷತ್ರದ ವೃಶ್ಚಿಕ ರಾಶಿಯಲ್ಲಿನ ಕೊನೆಯ ಪಾದ ಅದಲ್ಲಿ ಅಂತ್ಯಂಶವು ಬಸಂದಿಗೆ ಸೇರಿರುತ್ತೆ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದ ನಾಲ್ಕನೇ ಪಾದದ ಅಂತ್ಯ ಭಾಗವು ಬಸಂದಿಗೆ ಸೇರಿರುತ್ತೆ ಇವಾಗ ಬುಧನ ನಕ್ಷತ್ರಗಳು ಮೂರೂ ಬಸಂದಿಯಲ್ಲಿಗೆ ಬೀಳುತ್ತೆ ಅಂದ್ರೆ ಸಂಧಿಯಲ್ಲಿ ಬೀಳ್ತವೆ ಇವನ್ನ ಸಣ್ಣದಾಗಿ ನೀವು ತಿಳ್ಕೊಂಡು ಬಂದ್ರೆ ಒಳ್ಳೇದು ನೆಕ್ಸ್ಟ್ ರೈಟ್ ಹೋಗೋಣ ವಿಶೇಷ ವಿವರ ತ್ರಿಪಾದಿ ನಕ್ಷತ್ರಗಳು ಆಗಲೇ ಹೇಳಿದೆ ಕೃತಿಕ ಪುನರ್ವಸು ಉತ್ತರ ವಿಶಾಖ ಉತ್ತರಾಷಾಢ ಮತ್ತು ಪೂರ್ವಾಭಾದ್ರ ರವಿ ಮತ್ತು ಗುರುವಿನ ನಕ್ಷತ್ರಗಳು ತ್ರಿಪಾದಿ ನಕ್ಷತ್ರಗಳಾಗಿರ್ತವೆ ಧನಿಷ್ಠ ಪಂಚಕ ಧನಿಷ್ಠದಿಂದ ಲೆಕ್ಕ ಹಾಕೊಂಡು ರೇವತಿ ತನಕ ಯಾವ್ಯಾವುದು ಅಂದ್ರೆ ಧನಿಷ್ಠ ಶತಬೀಷ ಪೂರ್ವಾಭದ್ರ ಉತ್ತರಾಭದ್ರ ರೇವತಿ ಇವು ಧನಿಷ್ಠ ಪಂಚಕ ನಕ್ಷತ್ರಗಳಾಗಿರ್ತವೆ ಪೂರ್ವಭದ್ರ ನಕ್ಷತ್ರವು ತ್ರಿಪಾದಿ ನಕ್ಷತ್ರವು ಸಹ ಆಗಿದ್ದು ಧನಿಷ್ಠ ಪಂಚಕಕ್ಕೂ ಸೇರುತ್ತೆ ಅದು ಎರಡಕ್ಕೂ ಇರುತ್ತೆ ಇದು ಯಾರಾದ್ರೂ ಮರಣ ಹೊಂದಿದ್ರೆ ಆ ವಿಷಯದಲ್ಲಿ ಈ ಇದು ಉಪಯೋಗ ಬರುತ್ತೆ ನಕ್ಷತ್ರಗಳ ಬಗ್ಗೆ ಇನ್ನು ಹೆಚ್ಚಿನ ಏನಾದರೂ ಒಂದು ಸಣ್ಣದಾಗಿ ತಿಳ್ಕೊಳನ ರವಿ ಗೋಚಾರದಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿರುತ್ತದೆ ಅದು ಮಳೆ ನಕ್ಷತ್ರವಾಗಿರುತ್ತದೆ ರವಿ ಗೋಚಾರದಲ್ಲಿರುವ ನಕ್ಷತ್ರವು ಮಳೆ ನಕ್ಷತ್ರವಾಗಿರುತ್ತದೆ ಉದಾಹರಣೆಗೆ ರವಿ ಈಗ ಸತವಿಷ ನಕ್ಷತ್ರದಲ್ಲಿ ಗೋಚಾರದಲ್ಲಿದ್ದರೆ ಮಳೆ ನಕ್ಷತ್ರವೂ ಸಹ ಶತಭೀಷ ನಕ್ಷತ್ರವಾಗಿರುತ್ತದೆ ಒಂದು ವೇಳೆ ಉತ್ತರಭಾದ್ರದಲ್ಲಿದ್ದರೆ ರವಿ ಮಳೆ ನಕ್ಷತ್ರ ಉತ್ತರಭಾದ್ರ ಆಗಿರುತ್ತೆ ಒಂದು ನಕ್ಷತ್ರನ ದಾಟೋದಕ್ಕೆ ರವಿಗೆ ಹದಿಮೂರು ದಿವಸ ಬೇಕು ಹದಿಮೂರು ಡಿಗ್ರಿ ಇಪ್ಪತ್ತಿರುತ್ತೆ ಒಂದು ನಕ್ಷತ್ರದ ಪ್ರಮಾಣ ಒಂದು ನಾಟದಕ್ಕೆ ನಕ್ಷತ್ರ ದಾಟೋದಕ್ಕೆ ಹದಿಮೂರು ಕಾಲು ದಿವಸ ಬೇಕಾಗುತ್ತೆ ಹತ್ರ ಹತ್ರ ಜನ್ಮ ಸಮಯದಲ್ಲಿ ಚಂದ್ರನಿರುವ ನಕ್ಷತ್ರ ಮತ್ತು ಪಾದವು ಜನ್ಮ ನಕ್ಷತ್ರ ಮತ್ತು ಪಾದವಾಗಿರುತ್ತದೆ ಇವಾಗ ಯಾರಾದರೂ ಹುಟ್ಟಿರ್ತಾರೆ ಅನ್ಕೊಳ್ಳಿ ಅವಾಗ ಅವ್ರ ನಕ್ಷತ್ರ ಅವ್ರ ಪಾದ ನೋಡಬೇಕು ಅಂದ್ರೆ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಎಷ್ಟನೇ ಪಾದದಲ್ಲಿದ್ದಾನೆ ಅಂತ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಉದಾಹರಣೆಗೆ ಒಂದು ಹೇಳ್ತೀನಿ ಚಂದ್ರ ಉತ್ತರ ನಕ್ಷತ್ರ ಎರಡನೇ ಪಾದದಲ್ಲಿದ್ದರೆ ಆ ಸಮಯದಲ್ಲಿ ಜನ್ಮಿಸಿರುವ ಅವರ ನಕ್ಷತ್ರ ಉತ್ತರ ಎರಡನೇ ಪಾದ ಆಗಿರುತ್ತದೆ ಉತ್ತರ ಎರಡನೇ ಪಾದದಲ್ಲಿದ್ರೆ ಚಂದ್ರ ಆ ಸಮಯದಲ್ಲಿ ಹುಟ್ಟಿರೋರ್ದು ಉತ್ತರ ಎರಡನೇ ಪಾದದಲ್ಲ ಇರುತ್ತೆ ಅಷ್ಟ ಎರಡನೇ ಪದದಲ್ಲಿದ್ರೆ ಅಷ್ಟ ಎರಡನೇ ಪಾದ ಆಗುತ್ತೆ ರೇವತಿ ಮೂರನೇ ಪದ ಇದ್ರೆ ರೇವತಿ ಮೂರನೇ ಪದನೇ ಆಗುತ್ತೆ ಚಂದ್ರ ನಕ್ಷತ್ರದ ಮೇಲೆ ನಾವು ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರದ ಪಾದ ಅಂತ ಹೇಳ್ಬೋದು ಒಂದು ನಕ್ಷತ್ರದ ಪಾದದ ಅವಧಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷವಾಗಿರುತ್ತದೆ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಆಗಿರುತ್ತದೆ ಅಂದರೆ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಗುಣಕ ಅಂದರೆ ಮಲ್ಟಿಪ್ಲೈ ಮಾಡೋದು ನಾಲ್ಕು ಮಾಡಿದಾಗ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಬರುತ್ತೆ ತ್ರಿಪಾದಿ ನಕ್ಷತ್ರದಲ್ಲಿ ಕುಟುಂಬದ ಸದಸ್ಯರು ಯಾರಾದರೂ ಮರಣವಾದರೆ ತಾವು ವಾಸವಿರುವ ಮನೆಯನ್ನು ಮೂರು ತಿಂಗಳ ಕಾಲ ಬಿಡಬೇಕಾಗುತ್ತೆ ಧನಿಷ್ಠ ಪಂಚಕದಲ್ಲಿ ಕುಟುಂಬದ ಸದಸ್ಯರು ಯಾರಾದರೂ ಮರಣವಾದರೆ ತಾವು ವಾಸವಿರುವ ಮನೆಯನ್ನು ಐದು ತಿಂಗಳ ಕಾಲ ಬಿಡಬೇಕು ಅಂತ ಹೇಳಿರುತ್ತೆ ಮತ್ತೆ ಪೂಜೆ ಪುನಸ್ಕಾರ ಅದಕ್ಕೆಲ್ಲ ಶಾಂತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ಸು ಅವರು ಆ ಮನೆಗೆ ಹೋಗ್ಬೋದು ದೋಷ ಬರಬಾರ್ದು ಸತ್ತೋರ್ದು ಅದು ನಕ್ಷತ್ರಗಳಲ್ಲಿ ಸೊತ್ತೆ ದೋಷ ಬರುತ್ತೆ ಅಂತ ಈ ತ್ರಿಪಾದಿ ಧನಿಷ್ಠ ಪಂಚಕ ಉಪಯೋಗ ಆಗುತ್ತೆ ಇಷ್ಟು ಹೇಳ್ತಾ ನಾನು ನೆಕ್ಸ್ಟು ಮುಂದಿನ ವಿಷಯದ ಬಗ್ಗೆ ಪಂಚಾಂಗ ಅಂದರೆ ಏನು ಅವೆಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ